ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪೂಜಾ ದೇವರಾಜ್. ನಾನು ಇವತ್ತು ಮಂಗಳವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಮಾಡ್ತೀನಿ. ಹಿಂದಿನ ವಿಡಿಯೋದಲ್ಲಿ ಹೇಳ್ದಂಗೆ ಇವತ್ತು ನಾಗರ ಪಂಚಮಿ ಮಾಡ್ತಾ ಇದ್ದಾರೆ ಅಮ್ಮನ ಮನೇಲಿ. ಎಷ್ಟು ಚೆನ್ನಾಗಿ ಮಾಡ್ತಾ ಇದೆ ಗೊತ್ತಾ, ನಿಮ್ಗೆ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿ ಆಚರಣೆ. ನೀವು ಮಿಸ್ ಮಾಡ್ದಂಗೆ ಕೊನೆವರೆಗೂ ಸ್ಕಿಪ್ ಮಾಡ್ದಂಗೆ ನೋಡಬೇಕು ವಿಡಿಯೋನ, ನಿಮಗೂ ಆ ಪುಣ್ಯ ಸಿಗುತ್ತೆ ನಿಜವಾಗ್ಲೂ. ಒಂದು ಇನ್ನೂ ಫ್ಯಾಮಿಲಿ ಒಟ್ಟಿಗೆ ಸೇರ್ಕೊಂತೀವಿ ಈ ಆಚರಣೆಗೆ. ನೈಟಲ್ಲಿ ಜೊತೆಗೆ ಹೋಗಿ ಎಲ್ಲ ಬೆಳಕಿಟ್ಕೊಂಡು ಆರತಿ ಇಟ್ಕೊಂಡು ತಂಬಿಟ್ಟು ಚಿಗ್ನಿ, ಕೆಲವರು ಅನ್ನ ಮಾಡ್ಕೊಬರೋರು ಅನ್ನ ಮಾಡ್ಕೊಂಬರ್ತಾರೆ ಅವರೆಕಾಳನ್ನ ರೀತಿ ಎಲ್ಲ ಒಟ್ಟಿಗೆ ಒಂದು ಎರಡು ಮೂರು ಜನ ಸೇರಿಕೊಂಡು ಒಂದೊಂದು ಉತ್ತಗಳನ್ನ ಕ್ಲೀನ್ ಮಾಡಿ ಎರಡೆರಡು ಫ್ಯಾಮಿಲಿ ಮೂರು ಮೂರು ಫ್ಯಾಮಿಲಿ ಒಂದೇ ಕಡೆ ಪೂಜೆ ಮಾಡಿ ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಎಲ್ಲರೂ ಬಂದು ಒಂದು ಕಡೆ ಸೇರ್ಕೊಂತೀವಿ. ಸೇರಿಕೊಂಡು ಒಂದು ಅರ್ಧ ಗಂಟೆ ಅಲ್ಲಿ ಪ್ರಸಾದ ಎಲ್ಲ ಮನೆಯಲ್ಲಿ ಒಟ್ಟಿಗೆ ಸೇರಿಸ್ಕೊಂಡು ಎಲ್ಲರಿಗೂ ಹಂಚಿ ಎಲ್ಲರೂ ಅಲ್ಲೇ ತಿಂದು ಎಷ್ಟು ಚೆನ್ನಾಗಿ ಮಾಡ್ತೀವಿ ಈ ಆಚರಣೆನ ಅಂದ್ಬೇಡಿ, ನೀವು ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಮಿಸ್ ಮಾಡಿದೆ ಕೊನೆವರೆಗೂ ಇವತ್ತಿನ ವ್ಲಾಗ್ನ ನೋಡಿ. ನಂದು ಆಲ್ರೆಡಿ ಸ್ನಾನ ಆಗಿದೆ, ಈಗ ಪೂಜೆ ಮಾಡಬೇಕು. ಇವತ್ತು ನಮ್ಮ ಮನೆಯಲ್ಲಿ ವಾರ ಆಗಿರೋ ಕಾರಣ ನಾನು ಪೂಜೆ ಮಾಡಿಬಿಟ್ಟು ಹೋಗಬೇಕು. ತುಂಬ ಚೆಂದ, ಈ ವಾರದ ದಿನಗಳಲ್ಲಿ ಹಬ್ಬಗಳು ಬಂದರೆ ಒಂಥರ ಖುಷಿ ಅನಿಸುತ್ತೆ ಮಾಡೋದಕ್ಕೆ. ಏನಂತೀರಾ? ಈ ವ್ಲಾಗ್ ನೋಡಿ ನೀವು ಎಂಡ್ವರೆಗೂ ನೋಡ್ಬಿಟ್ಟು ನನಗೆ ಕಮೆಂಟ್ ಮಾಡಬೇಕು, ಇಷ್ಟ ಆಯ್ತೋ ಇಲ್ವೋ, ಚೆನ್ನಾಗಿ ಆಚರಣೆ ಮಾಡಿದೀವೋ ಇಲ್ವೋ ಅಂತ ಹೇಳ್ಬಿಟ್ಟು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇರೋರು ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂತ ಕೇಳ್ಕೊತೀನಿ. ಹಾಗೆ ಲೈಕ್ ಕೂಡ ಮಾಡಿ, ಲೈಕ್ ಮಾಡೋದೇ ಇಲ್ಲ, ಯಾಕೆ ಮಾಡಲ್ಲ ಮಾಡಿ. ನೀವು ಲೈಕ್ ಮಾಡಿದ್ರೆ ತಾನೇ ನಮ್ಮ ವೀಡಿಯೋಸ್ಗಳು ಚೆನ್ನಾಗಿದೆಯೋ, ಇಷ್ಟ ಆಗ್ತಿದೆಯೋ ಇಲ್ವೋ ಅಂತ ಗೊತ್ತಾಗೋದು. ಹಾಗೆ ಶೇರ್ ಕೂಡ ಮಾಡಿ. ಈ ರೀತಿ ಆಚರಣೆಗಳು ಕೆಲವರಿಗೆ ನೋಡೋದಕ್ಕೆ ಸಿಗಲ್ಲ ಅಲ್ವಾ, ಬೇರೆ ಕಡೆ ಬೇರೆ ಬೇರೆ ಥರ ಮಾಡ್ತಾರೆ, ನಮಗೆ ನಾವು ನೋಡಿಲ್ಲ ಅಲ್ವಾ. ಹಾಗಾಗಿ ನಮ್ಮ ಫ್ಯಾಮಿಲಿ ಆಚರಣೆನ ನಿಮ್ಮ ಮುಂದೆ ಶೇರ್ ಮಾಡೋಣ ಅನ್ಕೊಂಡು ಇವತ್ತಿನ ವ್ಲಾಗ್ನ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಸಹ ಮಾಡ್ತಾ ಇದ್ದೀನಿ. ದಯವಿಟ್ಟು ಮಿಸ್ ಮಾಡ್ದಂಗೆ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತೀನಿ. ಬನ್ನಿ ಇವಾಗ ಶುರು ಮಾಡೋಣ. ನಾನು ಮೊದಲಿಗೆ ಪೂಜೆ ಮಾಡಿಬಿಟ್ಟು ನಾನು ನಿಮಗೆ ಸಿಗ್ತೀನಿ. ನಾನು ಪೂಜೆ ಮಾಡಿ ನಾನು ಅದನ್ನೆಲ್ಲ ವಿಡಿಯೋ ಮಾಡ್ತಾರೆ, ಯಾಕೆಂದ್ರೆ ತುಂಬ ಸಲ ತೋರಿಸಿದ್ದೀನಿ ನಾನು ಏನಿದ್ರು ಅಲ್ಲಿಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿರೋದ್ರಿಂದ ಅಲ್ಲಿಗೆ ಹೋದ್ಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸರಿನಾ, ಈ ಪೂಜೆ ಎಲ್ಲ ಮುಗಿಸಿ ನಾನು ಹೋಗ್ಬೇಕು. ಇನ್ನು ಟಿಫನ್ ಆಗಿಲ್ಲ, ಟೈಮ್ ಬಂದು 11 ಗಂಟೆ ಆಗಿದೆ ಅಂದರೆ ನಾನು ಇನ್ನು ಪೂಜೆ ಮುಗಿಸಿ ಅಲ್ಲಿಗೆ ಹೋಗಿ ಅಲ್ಲಿ ತುಂಬ ಶ್ರದ್ಧೆಯಿಂದ ಮಾಡಬೇಕು. ಇಷ್ಟು ಚೆನ್ನಾಗಿ ಮಾಡ್ತಾರೆ ಆಚರಣೆನ ಅಂತ ನಿಮ್ಗೆ ತೋರಿಸ್ತೀನಿ. ನಮ್ಮ ದೊಡ್ಡಮ್ಮ ಮಾಡೋದು, ಅವರು ಹಸ್ಕೊಂಡಿರ್ತಾರೆ ರಾತ್ರಿ, ನೈಟ್ ಒಂದು 9 ಗಂಟೆ ತನಕ ಹಸ್ಕೊಂಡಿರ್ತಾರೆ. ಬಿಳಿ ಸೀರೆನೇ ಉಟ್ಕೋಬೇಕು. ಬಿಳಿ ಸೀರೆ ಅಂದರೆ ಪೂರ್ತಿ ಪ್ಲೈನ್ ಅಲ್ಲ, ಅದರಲ್ಲಿ ಸ್ವಲ್ಪ ವರ್ಕ್ ಇರಬೇಕು, ವರ್ಕ್ ಆದ್ರೂ ಇಲ್ಲ ಯಾವ ಥರ ಇರಲಿ, ಒಟ್ಟು ವೈಟ್ ಕಲರ್ ಇರಬೇಕು ಅದರಲ್ಲಿ. ಆ ಥರ ಸೀರೆನೇ ಉಟ್ಕೊತಾರೆ. ಅವತ್ತಿಗೆ ಮಾತ್ರ ಅದನ್ನ ಯೂಸ್ ಮಾಡಿ ವಾಶ್ ಮಾಡಿ ಎತ್ತಿಟ್ರೆ ನೀರು ನೆಕ್ಸ್ಟ್ ಇಯರ್ ಅದನ್ನ ಹಾಕೊಳ್ಳೋದವರು. ಆ ರೀತಿ ಆಚರಣೆ ಮಾಡೋದು. ಮಿಸ್ ಮಾಡ್ದಂಗೆ ನೋಡಿ ಸಖತ್ತಾಗಿರುತ್ತೆ, ಎಂಟರ್ಟೈನ್ಮೆಂಟ್ ಆಗೂ ಇರುತ್ತೆ. ಎಲ್ಲ ಒಟ್ಟಿಗೆ ಸೇರ್ತೀವಲ್ವ, ಕಾಲು ಎಳೆಯೋದೆಲ್ಲ ಇರುತ್ತೆ, ಮಿಸ್ ಮಾಡ್ಕೋಬಿಡಿ, ಸಖತ್ ಮಜಾ ಇರುತ್ತೆ. ದೇವ್ರ ಆಡ್ಕೊಂಡು ಪೂಜೆ ಮಾಡಬೇಕು, ಹಾಗಾಗಿ ವಿಡಿಯೋ ಮಾಡ್ಕೊಂಡು ನಾನು ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಅಲ್ಲಿ ಮಿಸ್ತೀನಿ, ಓಕೆನಾ? ಪೂಜೆ ಮಾಡ್ತೀನಿ ಫಸ್ಟ್, ನಿಮ್ಗೆ ಎಲ್ಲರಿಗೂ ಕೇಳ್ಕೊತೀನಿ ಒಳ್ಳೇದಾಗಲಿ ಅಂತ. ನೋಡ್ತಾ ಇರ್ಬೋದು ಬಿಸಿಲು ಎಷ್ಟು ಚೆನ್ನಾಗಿ ಬಂದಿದೆ, ಬರ್ತಾ ಇದೆ ನೋಡಿ. ನನಗೆ ಬ್ಯಾಕ್ ಗ್ರೌಂಡಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಲೈಟಿಂಗ್ಸ್ ಥರ. ಫ್ರೆಂಡ್ಸ್ ಬನ್ನಿ, ಇವಾಗ ಹೋಗೋಣ. ಎಲ್ಲ ಪೂಜೆ ಎಲ್ಲ ಮುಗೀತು, ಈಗ ಅಲ್ಲಿ ಹೋಗೋಣ. ಫೋನ್ ಮಾಡ್ತಾ ಇದ್ದಾರೆ, ಫೋನ್ ಮೇಲೆ ಫೋನ್ ಬಿಡ್ತಾ ಇಲ್ಲ. ಬನ್ನಿ, ಈಗ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ, ಹೋಗೋಣ ದೊಡ್ಡಮ್ಮ. ಏನ ಹಾಗೆ ಯಾವ ನಮ್ಮ ಗ್ಯಾಂಗ್ ಎಲ್ಲ ಬಂದಿದೆಯಾ ಅಂತ ನೋಡೋಣ. ನೋಡಿ, ಇವ್ರು ಪಾರ್ಲರ್ ಇಟ್ಟಿದ್ದಾರೆ ಚೆನ್ನೈಪಟ್ಟಣದಲ್ಲಿ. ಯಾರು ಇದ್ರೆ ಕಾಂಟ್ಯಾಕ್ಟ್ ಮಾಡಬಹುದು, ಕಮ್ಮಿ ರೇಟಿಗೆಲ್ಲ ಮಾಡ್ಕೊಡ್ತಾರೆ. ಮೈಸೂರು ರೋಡಲ್ಲಿ ಇದೆ, ಚೆನ್ನೈಪಟ್ಟಣದಲ್ಲಿ ಹತ್ತಿರ ಯಾರು ಇರೋದಿದ್ರೆ ಟ್ರೈ ಮಾಡಬಹುದು, ಕಮ್ಮಿ ರೇಟ್ಗೆಲ್ಲ ಮಾಡ್ಕೊಡ್ತಾರೆ. ಹಾಗೆ ಒಳಗೆ ಬರ್ತಿದ್ದಂಗೆ ನಮ್ಮ ಬಾಸ್ ಹಂಗ್ ಬರ್ತಾ ಇತ್ತು ಟಿವಿಲಿ, ಇನ್ನು ಎಕ್ಸ್ಟ್ರಾ ಎನರ್ಜಿ ಬಂದಂಗೆ ಆಯ್ತು ನನಗೆ. ಈಗ ಒಬ್ರು ಜಾಯ್ನ್ ಆಗಿದ್ದಾರೆ ನಮ್ಮ ಗ್ರೂಪ್ಗೆ, ಜಸ್ಟ್ ಈಗ ಬಂದಿದ್ದಾರೆ. ಪಾಪ ಕೆಲಸ ಮಾಡ್ತಾ ಇದ್ದಾರೆ ನೋಡಿ, ಕಾಣ್ ಚಿಲ್ಕಿಸ್ತಾ ಇದೀವಿ. ಹೆಂಗಿಲ್ಲ ಆರ್ಬಾರ್ದು ಅಂತ ಪೂಜೆಗೆ ರೆಡಿ ಮಾಡ್ಕೊತಾರಲ್ವಾ, ಎಲ್ಲ ಶ್ರೇಷ್ಠ ಮಾಡ್ಬೇಕು. ಹ್ಮ್
ನಮ್ದು ಒಟ್ಟು ಕುಟುಂಬ ಅಲ್ವಾ, ಈ ಹಬ್ಬನ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಒಂದೇ ಕಡೆ ಮಾಡ್ತೀವಿ. ಎಷ್ಟು ಚಂದ ಗೊತ್ತಾ, ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ಕೊತೀವಿ. ಈ ಹಬ್ಬಕ್ಕೆ ಅಮ್ಮವ್ರ ಮನೇಲಿ ಏನು ಮಾಡ್ತಾರೆ ಅಂದರೆ ಚಿಲ್ಕೋರೆ ಪಲಾವ್ ಮಾಡಿ ಹಾಗೆ ಗೊಜ್ಜು ಮಾಡ್ತಾರೆ. ನೋಡ್ತಾ ಇರ್ಬೋದು ಚಿಲ್ಕೋರೆ ಕಾಳು ಚಿಲ್ಕಿಸಿಟ್ಟಿದ್ದೀವಿ, ಆಲೂಗೆಡ್ಡೆ ಗೊಜ್ಜಿಗೆ ತರಕಾರಿಗಳಾಗಿರ್ಬೋದು, ಟೊಮ್ಯಾಟೊ ಸೊಪ್ಪು ಪಲಾವ್ಗೆಲ್ಲ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನೋಡ್ತಾ ಇರ್ಬೋದು ಆಲ್ರೆಡಿ ಒಗ್ಗರಣೆಗೆ ಹಾಕ್ತಿದ್ದಾರೆ ಅಮ್ಮ. ಒಂದು 5 ಸೇರು ಅಕ್ಕಿಲಿ ಮಾಡ್ತಾರೆ. ನಮ್ಮ ಫ್ಯಾಮಿಲಿಲಿ ಒಂದು 50 ಜನನೇ ಇದ್ದೀವಿ ಟೋಟಲ್ ಮಕ್ಕಳೆಲ್ಲ ಸೇರಿ. ಹೊರಗಡೆ ಇರೋದು ಒಂದು 10 ಜನ ಅಂದರೆ ಒಂದು 60 ಜನಕ್ಕೆ ಸೇರಿಸಿ ಮಾಡ್ತಾ ಇದ್ದೀವಿ. ತೀರಾ ಮಿಕ್ಕಿದ್ರೆ ಬೆಳಗ್ಗೆನೂ ತಿನ್ಕೊಂತೀವಿ ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡು. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ತಾರೆ. ನಮ್ಮ ದೊಡ್ಡಮ್ಮ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದಾರೆ. ಅವರು ಈಗ ಚಿಗ್ನಿ ತಂಬಿಟ್ಟು ಅವರೇ ಮಾಡ್ಕೊಳ್ಳೋದು. ಮಾಡೋಗಂಟ ಅವ್ರು ಯಾರ ಜೊತೆನೂ ಮಾತಾಡಲ್ಲ, ಬಾಯಿಗೆ ಬಟ್ಟೆ ಕಟ್ಕೊಳ್ತಾರೆ. ನೋಡ್ತಾ ಇರ್ಬೋದು ಅಲ್ಲಿ ಆಲ್ರೆಡಿ ಟವಲ್ನ ಕಟ್ಟಿದ್ದಾರೆ ಬಾಯಿಗೆ. ಈಗ ಪಲಾವ್ ಆಲ್ಮೋಸ್ಟು ಎಲ್ಲ ಅಕ್ಕಿ ಎಲ್ಲ ಹಾಕಿ ರೆಡಿ ಮಾಡಾಗಿದೆ. ಇನ್ನೊಂದು 1/2 ಗಂಟೆಲೆಲ್ಲ ಪಲಾವ್ ಆಗಿಬಿಡುತ್ತೆ. ಈಗ ಇನ್ನೊಂದು ಒಲೆಯಲ್ಲಿ ಗೊಜ್ಜಿನ ಮಾಡ್ಕೋತಿದ್ದಾರೆ. ಎಲ್ಲ ಥರದ ತರಕಾರಿನ ಹಾಕಿ ಅವರೇ ಕಳಾಕ್ಬಿಟ್ಟು ಗೊಜ್ಜು ಮಾಡ್ತಾರೆ. ಸಖತ್ತಾಗಿ ಇರುತ್ತೆ. ಇದಕ್ಕೆ ಪಾಯಸ ಎಲ್ಲ ಏನು ಮಾಡಲ್ಲ, ಮತ್ತು ನಾವು ಇದನ್ನು ಏನು ಉತ್ತುದಕ್ಕೆ ಎಲ್ಲ ತೊಗೊಂಡೋಗಲ್ಲ. ನಮ್ಮದು ಮುಸ್ರೆ ನಾಗರ ಅಂತ ಒಂದು ಹೆಸರಿದೆ, ಹಾಗೆ ಮಾಮೂಲಿ ತನಿ ಏರ್ಕೊಂಡು ಬರೋದೊಂದು ನಾಗರ ಹೆಸರಿದೆ. ಹಾಗಾಗಿ ನಾವು ಮುಸ್ರೆ ನಾಗರು ತೊಗೊಂಡೋಗಲ್ಲ, ಅಂದರೆ ಅನ್ನ ಏನು ತೊಗೊಂಡೋಗಲ್ಲ, ಬರೀ ತನಿ ಏರ್ಕೊಂಡು ಬರ್ತೀವಿ. ಹಾಲು ಚಿಗಣಿ ತಂಬಿಟ್ಟು ಮತ್ತು ಬೆಣ್ಣೆ ಏನು ಮಾತ್ರ ತೊಗೊಂಡೋಗಿ ಇದನ್ನ ಮನೇಲಿ ಊಟ ಮಾಡೋದಕ್ಕೆ ಮಾಡ್ಕೊತಾ ಇರೋದು. ಉಪವಾಸ ಇದ್ದಾನೆ ಇವನು ನಮ್ಮಣ್ಣ ಚಿಕ್ಕವನ, ತಮ್ಮಲಕ್ಕಿ ಅಣ್ಣ ಅದಕ್ಕೆ ಅವಲಕ್ಕಿ ಕಟ್ಟೆ ತಿಂತಾನೆ. ಇವನು ಇವ್ರ ಅಮ್ಮ ಇಬ್ರು ಉಪವಾಸ ಇರೋದು ನಾಗರ ಹಬ್ಬಕ್ಕೆ ಅಲ್ಲದಂದ್ರೆ. ಹಾಗೆ ಅಮ್ಮಂಗೆ ಡೈಲಿ ಮಾಡಿ ರೂಢಿ ಅಲ್ಲ ಅಡುಗೆ ಇಷ್ಟೆಲ್ಲ, ಹಾಗಾಗಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ. ಹೇಳೋದಕ್ಕೆ ಸಾಧ್ಯ ಇಲ್ಲ ಈ ಟೇಸ್ಟ್ನ. ಹಬ್ಬದ ದಿನ ಅಪ್ಪ ಅದ್ರ ರುಚಿ ದುಪ್ಪಟ್ಟಾಗ್ಬಿಡುತ್ತೆ. ಹೆಂಗಾರ ಮಾಡಿ ನೀವು ಹಬ್ಬಗಳಲ್ಲಿ ನಾವು ನೈವೇದ್ಯಕ್ಕೆ ಅಂತ ಮಾಡಿದ್ದು ಏನೇ ಪ್ರಸಾದ ಆಗಿರ್ಬೋದು ಎಕ್ಸ್ಟ್ರಾ ಟೇಸ್ಟೇ ಬರುತ್ತೆ. ಏನು ಸಂಜೆ ಆಯ್ತಾ ಬತ್ತು, ಈಗ ಆಲ್ರೆಡಿ ಗೊಜ್ಜಿಗೆ ರೆಡಿ ಮಾಡ್ಕೊಂಡಿದ್ದಾರೆ ಆಲ್ಮೋಸ್ಟು. ನಾನೀಗ ಮನೆಗೆ ಹೋಗ್ತಾ ಇದ್ದೀನಿ, ರೆಡಿಯಾಗಿ ಬರೋದಕ್ಕೆಲ್ಲ ಹೊರಟು ಬಂದುಬಿಡ್ತಾರೆ. ನೀನು ನಾನು ಆಲ್ರೆಡಿ ರೆಡಿಯಾಗಿ ಬಂದಿದ್ದಾಯ್ತು, ಇನ್ನೂ ಅವರೆಲ್ಲ ಬರಬೇಕು, ಒಟ್ಟಿಗೆ ಹೋಗೋದು ನಾವೆಲ್ಲ. ಟೈಮ್ ಬಂದು 7:30 ಆಯ್ತಾ ಬಂತು ನೋಡಿ, ಆಲ್ರೆಡಿ ಬರ್ತಾ ಇದ್ದಾರೆ ಒಬ್ಬೊಬ್ಬರಾಗೆ ಒಂದೊಂದೇ ಫ್ಯಾಮಿಲಿ. ಹಾಗೆ ಒಂದು ಸುಮಾರು ಫ್ಯಾಮಿಲಿಯವ್ರು ಬರ್ತಾರೆ. ಕೆಲವೊಬ್ಬರು ಬೇರೆ ಬೇರೆ ಕಡೆ ಮನೆ ಮಾಡ್ಕೊಂಡು ಹೋಗಿದ್ದಾರಲ್ವಾ, ಅಲ್ಲಲ್ಲೇ ಮಾಡ್ಕೊತಾರೆ. ಇಲ್ಲಿ ಎಷ್ಟು ಫ್ಯಾಮಿಲಿ ಇದೆಯೋ ನಮ್ಮ ಏರಿಯಾದಲ್ಲಿ ಅಷ್ಟೆಲ್ಲ ಜನ ನಾವು ಒಟ್ಟಿಗೆ ಸೇರ್ಕೊತೀವಿ. ಪೂರ್ತಿ ನಮ್ಮ ಕ್ಯಾಸ್ಟ್ ಜನ ಮಾತ್ರ ಮಾಡೋದು ಇವತ್ತಿನ ದಿನ ಮಾತ್ರ. ಇನ್ನು ಬೇರೆ ಬೇರೆ ಕ್ಯಾಸ್ಟ್ನವ್ರದ್ದು ಒಂದೊಂದು ದಿನ ಬೇರೆ ಬೇರೆ ದಿನ ಬರುತ್ತೆ. ನಮ್ಮ ಮನೆ ಹತ್ರನೇ ಒಂದು ಲೇಔಟ್ ಇದೆ, ಅಲ್ಲಿ ಸುಮಾರು ಹುತ್ತಗಳಿದ್ದಾವೆ. ಮಧ್ಯಾಹ್ನದ ಹೊತ್ತನೇ ಎಲ್ಲ ಫ್ಯಾಮಿಲಿಯವರು ಒಬ್ಬೊಬ್ರು ಜೆಂಟ್ಸ್ಗಳು ಬಂದು ಎಲ್ಲ ಸುತ್ತಲೂ ಕ್ಲೀನ್ ಮಾಡಿ ಒಂದೊಂದು ಹುತ್ತನ ಒಂದೊಂದು ಹುತ್ತದಲ್ಲಿ ಒಂದು 2-3 ಜನ ಫ್ಯಾಮಿಲಿ ಮಾಡ್ಕೊತಾರೆ. ನೋಡ್ತಾ ಇರ್ಬೋದು ಆಲ್ರೆಡಿ ಎಷ್ಟೆಷ್ಟು ಫ್ಯಾಮಿಲಿಗಳೆಲ್ಲ ಇದ್ದಾರೆ ಅಂತ. ಒಂದೊಂದು ಕಡೆನೇ ಗುಂಪು ಕಟ್ಕೊಂಡಿದ್ದಾರೆ ನೋಡಿ 2-3. ಈಗ ನೋಡ್ತಾ ಇರ್ಬೋದು ಇಲ್ಲಿ ನಾವು ಮಾಡ್ತಾ ಇರೋದು ಪೂಜೆನ. ಕೆಲವ್ರು ನಾಗರಹಬ್ಬ ಮಾಡಲ್ಲಲ್ವಾ, ಹಾಗೆ ಈ ವಿಡಿಯೋ ನೋಡೋರು ಯಾರಾದರೂ ಮಾಡಲ್ಲ ಅನ್ನೋರಿದ್ರೆ ಇದರಿಂದನೇ ನಿಮಗೆ ಪುಣ್ಯ ಸಿಗಲಿ ಅಂತ ಕೇಳ್ಕೊತೀನಿ. ಬೆಳಕೆಲ್ಲ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಸ್ವಲ್ಪ ಸೋಗೆ ಗರಿ ತಂದಿದ್ರು, ಅಲ್ಲಿ ಒಂದೊಂದನ್ನೇ ಹಚ್ಚಿ ಈ ಥರ ಬೆಳಕು ಬರೋ ಥರ ಮಾಡಿದ್ರು. ಹಾಗೆ ಈ ಆಚರಣೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ. ನೋಡ್ತಾ ಇರ್ಬೋದು ಅಲ್ಲಿ ಒಂದು ದೀಪನ ಹಚ್ಚಿಟ್ಟಿದ್ದಾರೆ, 2 ಬತ್ತಿ ಮಾಡಿ. ಆ ಕಡೆ ಒಬ್ಬರು ಮಾಡ್ತಾಯಿದ್ದಾರೆ, ಈ ಕಡೆ ಒಬ್ಬರು ಮಾಡ್ತಾಯಿದ್ದಾರೆ, ಆ ಕಡೆ ನಮ್ಮ ಮಾಮನ ಮನೆ ಫ್ಯಾಮಿಲಿಯವ್ರು ಮಾಡ್ತಾಯಿದ್ದಾರೆ. ಹಾಗೆ ನೋಡ್ತಾ ಇರ್ಬೋದು ಚಿಗಣಿ ತಂಬಿಟ್ಟು ಹಾಲು ಮೊಸರು ಹಣ್ಣದ ಕಾಯಿ ಅಷ್ಟೇ ಮಾಡೋದು. ಹಾಗೆ ಒಂದು ಎಳೆ ದಾರಗಳನ್ನ ನೋಡಿ ಆ ಥರ ಮಾಡಿ ತಾಲಿ ತಾಲಿನ ಹಾಕ್ತಾರೆ, ನಾಗರ ತಾಲಿ ಅಂತ. ಅದು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ, ಅವ್ರಿಗೂ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನೀಟಾಗಿ ನೋಡಿ ತಾಲಿನ ಹಾಕ್ತಾ ಇದ್ದಾರೆ ಉತ್ತಕ್ಕೆ. ಈಗ ಒಂದು ಕಡೆಯಿಂದ ಎಲ್ಲರೂ ತನಿ ಎರೆದುಬಿಟ್ಟು ದೇವ್ರ ಪೂಜೆ ಮಾಡ್ತೀವಿ. ಹಾಗೆ ಹಸಿ ಕಡಲೆ ಗಿಡದ ಕಾಯಿನ ಬಿಡಿಸ್ಕೊಂಡು ಅದಕ್ಕೆ ನೆಲಕ್ಕಿ ಮಿಕ್ಸ್ ಮಾಡಿ ಒಂದು ಬಟ್ಲಿಗೆ ಇಟ್ಕೊತಿದ್ದು ಮೇನ್ ಶ್ರೇಷ್ಠವಾಗಿ ತರೋದು. ಹಾಗೆ ಚಿಗಣಿ ಮತ್ತು ಹಸಕ್ಕಿ ತಂಬಿಟ್ಟನ್ನ ಮಾಡ್ಕೊಂಡು ಬರ್ತಾರೆ ಮೇಯ್ನಾಗಿ. ಹಾಗೆ ನಮ್ಮ ದೊಡ್ಡಮ್ಮ ಕರ್ಪೂರ ಗಂಧದ ಕಡ್ಡಿ ಎಲ್ಲ ಬೆಳಗಿ ಏನು ಬೆಣ್ಣೆ ಮತ್ತು ಹಾಲು ತಂದಿದ್ರು ಅದನ್ನೆಲ್ಲ ಒಂದೊಂದೇ ಕೋವೆಗೆ ಹಾಕ್ಬಿಟ್ಟು ಹಾಲನ್ನ ಅವ್ರ ಮೊದ್ಲಿಗೆ ಬಿಡ್ತಾರೆ. ಆಮೇಲೆ ನಾವೆಲ್ಲ ಪೂಜೆ ಮಾಡ್ತೀವಿ. ಈಗ ನೋಡ್ತಾ ಇರ್ಬೋದು ನಾನು ನನ್ನ ಗ್ಯಾಂಗ್ ಜೊತೆಗೆ ಆಲ್ರೆಡಿ ಪೂಜೆ ಮಾಡ್ತಾಯಿದ್ದೀನಿ. ಮಾಡಿಬಿಟ್ಟು ನಾನು ಹುತ್ತದ ಮೇಲುಗಡೆ ಇರೋ ಮಣ್ಣನ್ನು ನನಗೆ ಹಾಗೆ ಮಾಂಗಲ್ಯಕ್ಕೆ ಮಕ್ಕಳಿಗೆಲ್ಲ ಹಚ್ತೀನಿ. ತುಂಬ ಒಳ್ಳೆಯದಿದು, ಮಕ್ಕಳದೇ ಹಬ್ಬ ಅಂತ ಹೇಳ್ಬೋದು. ಅಬ್ಬಾ ಈ ರುಚಿ ಎಷ್ಟಿರುತ್ತೆ ಅಂದರೆ ಚಿಗಣಿ ತಂಬಿಟ್ಟಿಂದು ಹೇಳೋಕ್ಕೆ ಸಾಧ್ಯ ಇಲ್ಲ. ನಾನು ಓದೋಷ್ಟಿಂದ ತಿಂದಿರಲಿಲ್ಲ, ಪ್ರೆಗ್ನೆಂಟ್ ಅಂತ ಎಲ್ಲ ಕೊಟ್ಟಿರಲಿಲ್ಲ. ಈ ವರ್ಷ ಚೆನ್ನಾಗಿ ತಿಂದ್ಬಿಡ್ತೀನಿ ನಿಜವಾಗ್ಲೂ. ಈ ರೀತಿ ಪೂಜೆ ಎಲ್ಲ ಮುಗಿದ್ಮೇಲೆ ನಾವೆಲ್ಲ ಈ ರೀತಿ ಹಿಮ್ಮುಖವಾಗಿ ನಿಂತ್ಕೋತೀವಿ. ಏನಕ್ಕೆ ಅಂದರೆ ಬಂದು ಪ್ರಸಾದ ಸೇವನೆ ಮಾಡ್ತಾರೆ ಸ್ವಾಮಿ ಅಂತ ಹೇಳ್ಬಿಟ್ಟು.
ಹೀಗೆಲ್ಲ ಆಯ್ತಲ್ವಾ ತಾಲಿ, ಮತ್ತೆ ಏನು ಪ್ರಸಾದ ಎಲ್ಲ ತಂದಿರು, ಸ್ವಲ್ಪನೇ ಮೂರ್ತಿ ಎಲ್ಲ ಇಟ್ಟು ಎಲ್ಲ ನೆತ್ತಿ ಇಟ್ಕೊತಿದ್ದೀವಿ. ಹಾಗೆ ಎಲ್ಲರೂ ಸಹ ಪೂಜೆ ಮುಗಿಸ್ಕೊಂಡು ಎಲ್ಲ ಒಂದು ಕಡೆಯಿಂದ ಬರ್ತಿದ್ದಾರೆ. ಯಾರನ್ನೂ ಸಹ ಬಿಡಲ್ಲ, ಎಲ್ಲರೂ ಬಂದ ಮೇಲೇ ಒಟ್ಟಿಗೆ ಹೋಗೋದು. ನೋಡ್ತಾ ಇರ್ಬೋದು ಎಲ್ಲಾನು ಮುರಿದು ಇಡ್ತಾ ಇದ್ದಾರೆ ಪ್ರಸಾದನ ಒಂದ್ ಕಡೆಯಿಂದ. ಏನ್ ಗೊತ್ತಾ, ಒಂದ್ ಫ್ಯಾಮಿಲಿನೂ ಲೇಟಾಗಿ ಬಂದ್ ಬರ್ತಾರೆ, ಅವರು ಮಾಡೋ ಗಂಟನೂ ನಾವು ಹೋಗೋಕ್ಕಾಗಲ್ಲ. ಎಲ್ಲರೂ ಒಟ್ಟಿಗೆ ಹೋಗ್ಬೇಕು ಈ ಹಬ್ಬದಲ್ಲಿ ಮಾತ್ರನ, ಎಷ್ಟೊತ್ತಾದ್ರೂ ಆಗಲಿ ಎಲ್ಲರೂ ಕಾದಿದ್ದೇ ಹೋಗ್ಬೇಕು. ಈ ರೀತಿ ಆಚರಣೆ ನಿಮ್ಗೆಲ್ಲೂ ಸಿಗಲ್ಲ ಗೈಸ್. ನಿಜವಾಗ್ಲೂ ಏನಿಸ್ತು ಅಂತ ಕಮೆಂಟ್ ಮಾಡಿ. ದೇವ್ರ ಮುಂದೆ ಹಸಿದಾರನ ಅರ್ಶನದ ದಾರ ಮಾಡಿ ಇಟ್ಟಿರ್ತಾರೆ ಎಲ್ಲರಿಗೂ ನಮ್ಮ ಫ್ಯಾಮಿಲಿಲಿ. ಎಲ್ಲರ ಮನೇಲೂ ಅವ್ರವ್ರ ಮನೇಲಿ ಮಾಡ್ಕೊಂಬಂದಿರ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ಎಳೆ ದಾರನ ಕೊಡ್ತಾರೆ ಕಟ್ಕೊಳ್ಳೋದಕ್ಕೆ, ತುಂಬ ಒಳ್ಳೆಯದು. ಒಂದಿನ ಮಾತ್ರ ಕಟ್ಕೊಂಡು ಆಮೇಲೆ ಹಸಿರು ಗಿಡದ ಮೇಲೆ ಹಾಕ್ತೀವಿ. ನೋಡ್ತಾ ಇರ್ಬೋದು ನಮ್ಮ ಅದಕ್ಕೆ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ನನ್ನ ಕೈಯಲ್ಲಿ ದೀಪ ಕೊಟ್ಟರು ನಮ್ಮ ದೊಡ್ಡಮ್ಮ, ಅದನ್ನ ತೊಗೊಂಡು ಬರ್ತಾ ಇದ್ದೆ. ಎಷ್ಟು ಚಂದ ಕಾಣ್ತಾ ಇದೆಲ್ಲ, ಕತ್ತೆಲ್ಲ ದೀಪ ಇಟ್ಕೊಂಡು ಬರ್ತಾ ಇರೋದು. ನೋಡಿದ್ರಲ್ವ ಈ ರೀತಿ ಎಲ್ಲ ಲೈನಿಗೆ ಬಂದು ಕುತ್ಕೊಂತೀವಿ. ಎಲ್ಲ ಫ್ಯಾಮಿಲಿಯವ್ರು ಬಂದು ಕೂರೋ ಗಂಟನು ಪ್ರಸಾದನ ಹಂಚೋದಿಲ್ಲ. ತುಂಬ ಚೆನ್ನಾಗದ ಆಚರಣೆನ ನಾನು ನಿಮ್ಮ ಮುಂದೆ ಶೇರ್ ಮಾಡೋದಕ್ಕೆ ತುಂಬ ಖುಷಿ ಆಯಿತು. ನಿಮಗೆಲ್ಲ ಏನಿಸ್ತು ಅಂತ ಕಮೆಂಟ್ ಮಾಡಿ. ಒಂದು ಎರಡು ಮನೆಯವ್ರು ಅನ್ನ ಮಾಡ್ಕೊಬಿಡ್ತಾರೆ, ಅವರೆಕಾಳು ಅರಿಶಿನ ಜೀರಿಗೆ ಎಲ್ಲ ಕುಟ್ಟಾಕ್ಬಿಟ್ಟು ಎಣ್ಣೆ ಹಾಕ್ತಾನೆ ಮಾಡಿರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಈಗ ಎಲ್ಲರ ಮನೆದೂ ಚಿಗ್ನಿ ತಂಬಿಟ್ಟು ಬಾಳೆಹಣ್ಣು ಅನ್ನ ಏನಿದೆ ಅದೆಲ್ಲ ನಿಸ್ಕೊಳ್ತಾರೆ. ಒಟ್ಟಿಗೆ ಎಲ್ಲನೂ ಮಿಕ್ಸ್ ಮಾಡಿ ಎಲ್ಲರಿಗೂ ಒಂದು ಸ್ವಲ್ಪ ಪ್ರಸಾದನ ಕೊಡ್ತಾ ಬರ್ತಾರೆ. ನೋಡ್ತಾ ಇರ್ಬೋದು ಈ ರೀತಿ ಪಂಚಲ್ಲಿ ಎಲ್ಲರ ಮನೆದೂ ಕಲೆಕ್ಟ್ ಮಾಡ್ಕೊತಾರೆ. ನನಗೆ ಈ ಥರ ಆಚರಣೆ ನಾನು ಎಲ್ಲೂ ನೋಡಿಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಬಿಟ್ಟರೆ. ಬೇರೆಯವ್ರು ಹೆಂಗೆ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲಲ್ವ. ಹಾಗಾಗಿ ನಿಮ್ಗಳಿಗೂ ಸಹ ಗೊತ್ತಿರಲ್ಲ, ನಮ್ಮ ಕರ್ನಾಟಕದಲ್ಲಿ ಈ ಥರ ಮಾಡಿದ್ರು ಬೇರೆ ರಾಜ್ಯಗಳಲ್ಲೆಲ್ಲ ಮಾಡೋದಿಲ್ಲಲ್ವಾ. ಅವ್ರಿಗೆಲ್ಲ ಒಂಥರ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕೆ ಈ ವ್ಲಾಗ್ನ ಮಾಡಿದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ಗಳು ನನ್ನ ಚಾನಲಲ್ಲಿ ಬರ್ತಾ ಹೋಗುತ್ತೆ. ರಾತ್ರಿ ಹೊತ್ತು ಒಟ್ಟಿಗೆ ಎಲ್ಲ ಜೊತೇಲಿ ಸೇರಿಕೊಂಡು ಜನಾಂಗದವರು ಹಬ್ಬ ಮಾಡಿ ಈ ಥರ ಎಲ್ಲ ಪ್ರಸಾದನ ಸೇವನೆ ಮಾಡಿ ಒಬ್ರಿಗೊಬ್ರು ಮಾತಾಡಿಕೊಂಡು ಒಂಥರ ಇಷ್ಟು ಚಂದ ಅಂತ ಅದು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನೋಡ್ತಾ ಇರ್ಬೋದು ನಮ್ಮ ಮನೇಲೂ ಚಿಗ್ನಿ ತಂಬಿಟ್ಟೆಲ್ಲ ಕೊಡ್ತಾ ಇದ್ದಾರೆ ನಮ್ಮ ದೊಡ್ಡಮ್ಮ. ಚಿಗ್ನಿ ಒಬ್ಬರು, ತಂಬಿಟ್ಟೊಬ್ಬರು, ಹಾಗೆಯೇ ಅನ್ನ ಏನು ತೊಗೊಂಬರ್ತಾರೆ ಅದನ್ನು ಒಬ್ಬೊಬ್ಬರು ಕೊಟ್ಕೊಂಡು ಬರ್ತಾರೆ, ಬಾಳೆಹಣ್ಣೊಬ್ಬರು. ಈ ರೀತಿ ಈ ಅನ್ನದ ರುಚಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸ್ವಲ್ಪನೂ ಎಣ್ಣೆನ ಬಳಸ್ತಾನೆ, ಒಗ್ಗರಣೆ ಹಾಕ್ತಾನೆ ಮಾಡೋದು. ಈಗೆಲ್ಲರೂ ಪ್ರಸಾದ ತಿಂದಾಯ್ತು ಎಲ್ಲ ಹೊರಟ್ವಿ. ನೋಡ್ತಾ ಇರ್ಬೋದು ಮನೆ ಕಡೆ ನಾನು ನಮ್ಮ ಅದಕ್ಕೆ ನಮ್ಮ ಅಮ್ಮ ಎಲ್ಲ ಮಾತಾಡ್ಕೊಂಡು ತಿನ್ಕೊಂಡು ಬರ್ತಾ ಇದ್ದೀವಿ. ನಿಮ್ಮ ಹತ್ರ ಚೆನ್ನಾಗಿ ತಿಂದಿದ್ದೀನಿ, ಗಂಟಲು ಏನಾಗುತ್ತೋ ಗೊತ್ತಿಲ್ಲ. ನಾಗರಬ್ಬ ಮಾಡಿಬಂದ್ಮೇಲೆ ಕಾಲು ತೊಳ್ಕೊಂಡೆ ಒಳಗಡೆಗೆ ಹೋಗ್ಬೇಕು. ಎಲ್ಲರೂ ಊಟ ಮಾಡಬೇಕಲ್ವಾ, ಚಟ್ನಿ ರುಬ್ತಾ ಇದ್ದಾರೆ ಪಲಾವ್ಗೆ. ಚಟ್ನಿ ಇದ್ರೇ ಪಲಾವ್ಗೆ ಸಖತ್ತಾಗಿರುತ್ತೆ, ಅದಕ್ಕೆ ಈಗ ರುಬ್ತಿದ್ದಾರೆ ಎಲ್ಲ ಕಾಯಿ ತುರ್ಕೊಂಡು. ಈಗ ಮಕ್ಕಳು ದೊಡ್ಡಪ್ಪ ಅವರೆಲ್ಲ ಒಟ್ಟಿಗೆ ಕುತ್ಕೊಂಡಿದ್ದಾರೆ ಊಟ ಮಾಡೋದಕ್ಕೆ. ಅವರೆಲ್ಲ ಊಟ ಮಾಡಿ ನಾವು ಲಾಸ್ಟಿಗೆ ನಮ್ಮ ಗ್ಯಾಂಗೆಲ್ಲ ಜೊತೆಯಲ್ಲಿ ಕುತ್ಕೊಂಡು ಊಟ ಮಾಡೋದು. ನಾವಿನ್ನು ಊಟ ಮಾಡೋದು ಲೇಟ್ ಆಗುತ್ತೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬೇರೆ ಕಡೆ ಎಲ್ಲ ಬೇರೆಯವರೆಲ್ಲ ಯಾವ್ಯಾವ ರೀತಿ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನಮ್ಮ ಮನೇಲಿ ನಮ್ಮ ಕಡೆ ಇದೇ ರೀತಿ ಮಾಡೋದು ಅದನ್ನು ನಿಮ್ಗಳ ಮುಂದೆ ಶೇರ್ ಮಾಡಿದ್ದು ನಂಗೆ ತುಂಬಾ ಖುಷಿ ಆಯಿತು. ನಿಮಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಬಯಸ್ತೀನಿ. ಏನಾದರೂ ದಯವಿಟ್ಟು ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ಗಳು, ಇಂಟ್ರೆಸ್ಟಿಂಗ್ ಆಗಿರುವಂಥ ವೀಡಿಯೋಸ್ಗಳು ಬರ್ತಾ ಹೋಗುತ್ತೆ. ಮುಂದಿನ ವ್ಲಾಗೊಂದಿಗೆ ಸಿಗ್ತೀನಿ. ಇವತ್ತಿನ ವ್ಲಾಗ್ಗಳಿಗೆ ಎಂಡ್ ಮಾಡ್ತೀನಿ. ಬಾಯ್, ನಮಸ್ಕಾರ.